ನಮಸ್ಕಾರ, ಮಿಲಿಯನರ್ ಫಾರ್ಮರ್ ಅವಾರ್ಡ್ 2023 ಸ್ಪಾನ್ಸರ್ಡ್ ಬೈ ಮಹೇಂದ್ರ ಟ್ರ್ಯಾಕ್ಟರ್ಸ್ಗೆ ಸ್ವಾಗತ. ಇವತ್ತು ನಮ್ಮ ಕರ್ನಾಟಕದಿಂದ ವಿಜಯಪುರದ ವೀರಪ್ಪ ಚನ್ನಪ್ಪ ಅವರಿಗೆ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಬಂದಿದ್ದಾರೆ. ಅವರ ಅನುಭವ, ಅವರ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಸರ್. ಕಾರ್ಯಕ್ರಮ ನಮಸ್ಕಾರ ಸರ್. ಅದೇ ಈ ಕಾರ್ಯಕ್ರಮದ ಈಗ ಬಂದಿರಿ ನೀವು. ಸೊ ಏನೇನು ನಿಮ್ಮ ವ್ಯವಸಾಯ ಪದ್ಧತಿ ಹೆಂಗಿದೆ, ನೀವು ಏನೇನು ಮಾಡ್ತಿದ್ದೀರಾ? ಸರ್, ನಾನು ಮೂಲತಃ 14 ವರ್ಷದಾಗಲೇ ಒಕ್ಕಲ್ತನ ಮಾಡ್ಕೊತ ಬಂದೀನಿ. ಇವಾಗ ನಿಂಬೆ ಗಿಡ ಮಾಡ್ತೀವಿ, 14 ನಿಂಬೆ ಗಿಡ ಅವ. ಒಂದು 9 ದ್ರಾಕ್ಷಿ ಐತಿ, ಒಂದು 9 ಉಳ್ಳಾಗಡ್ಡೆ ಅದ, ಒಂದು 50 ತೊಗರಿ ಅದ. ಎಲ್ಲ ಸಮಗ್ರ ಕೃಷಿ ಮಾಡ್ತೀವಿ. ದನ, ಆಕಳ, ಎತ್ತ, ಎಮ್ಮೆ ಇವುಗಳೆಲ್ಲ ಕೃಷಿ ಒಕ್ಕಲ್ತನ ಮಾಡ್ತೀವಿ. ಈಗ ಮಿಶ್ರ ಬೇಸಾಯ ಇವೆಲ್ಲ ಮಿಶ್ರ ಬೇಸಾಯ ಬೆಳೆ ಮಾಡ್ತೀವಲ್ಲ. ತೊಗರಿ ಒಳಗೆ ಅಲ್ಸಂದಿ ಮಾಡ್ತೀವಿ, ಅಂದ ಸಜ್ಜಿ ಒಳಗೆ ತೊಗರಿ ಮಾಡ್ತೀವಿ, ಎಲ್ಲ ಮಿಶ್ರ ಬೆಳೆಗಳು ಮಾಡ್ತೀವಿ. ಇಷ್ಟು ಬೇರೆ ಬೇರೆ ಪದ್ಧತಿ ಹೆಂಗೆ ಮಾಡ್ಕೊಂಡಿರ ಅಂದರೆ, ಇದನ್ನ ಹೆಂಗೆ ವ್ಯವಸ್ಥೆ ಹೆಂಗೆ ಇದು ಮಾಡ್ತೀರ? ಹೆಂಗೆ ಮಾಡಿವ ಸರ್? ಸಣ್ಣವಿಂದ ಹಿಡಿದು ಒಕ್ಕಲ್ತನ ಮಾಡ್ಕೊತ ಬಂದೀವಿ. ಮತ್ತು ನಮ್ಮ ಆತ್ಮ ಯೋಜನೆಯಿಂದ ಒಬ್ಬ ಸರ್ ಅಂತ ಅದಾಗ ಅವೆಲ್ಲ ನಮಗೆ ಇದ್ರದ್ದು ಸಲಹೆ ಹೇಳ್ಕೊಡ್ತಾರ. ಅವ್ರ ಸಲಹೆ ಮೇರೆಗೆ ಎಲ್ಲ ಮಾಡ್ಕೋತ ಬಂದು ಮೊದಲು 3 ಜಮೀನು ಇತ್ತು, ಇವಾಗ 125 ಜಮೀನು ಮಾಡಿವು. ಚಲೋ ದೊಡ್ಡ ಒಕ್ಕಲ್ತನ ನಮ್ಮ ಜಿಲ್ಲೆಯೊಳಗೆ ನೋಡುವಂಥ ಒಕ್ಕಲ್ತನ ಆಯಿತು ಸರ್. ಮತ್ತು ಈಗ ರೈತರು ಅಂದರೆ ಬಡವರು ಅಂದರೆ ಕೃಷಿಯಲ್ಲಿ ಸಾಧನೆ ಅಂದರೆ ಮತ್ತೆ ಸವಾಲು ಐತಿ ಅಂತ ಬರ್ತೈತಿ. ಕೃಷಿಯಲ್ಲೂ ಒಳ್ಳೆ ಲಾಭ ಮಾಡ್ಬೋದನ್ನ ಹೆಂಗೆ ಹೇಳ್ತಾರೆ ಬೇರೆ ರೈತರಿಗೆ? ನೀವು ಬೇರೆ ರೈತರಿಗೆ ಒಂದು 1000 ರೈತರಿಂದ ಹೇಳಿವು, ನಾವು ಹೆಂಗೆ ಮಾಡ್ತೀವಪ್ಪ ಆ ಟೈಪ್ ನೀವು ಮಾಡ್ಕಂತೇಳಿ ಹೊಲಕ್ಕೆ ಹೋಗಿ ತೋರಿಸಿ ಮಾರ್ಗದರ್ಶನ ಮಾಡಿವು. ಅವು ನಮ್ಮದು ಇದು ಕೇಳಿಕೆಂದು ಮಾಡಿದಾಗೆಲ್ಲ ಎಷ್ಟೋ ಮಂದಿ ನಮ್ಮನ್ನು ಹೊಗಳ್ತಾರೆ. ಇವಾಗ ಭಾಳ ಮಂದಿಗೆ ಸಲಹೆಗಳು ಕೊಡ್ತೀವಿ ನಾವು, ಹಿಂಗೆ ಮಾಡಬೇಕು, ಸಾವಯವ ಕೃಷಿ ಮಾಡಿದರೆ ನಿಮ್ಗೆ ಲಾಭ ಆಗುತ್ತೆ ಹೇಳ್ತೀನಿ ಸರ್. ನಾನು ಅವಾಗ ಸಾವಯವ ಕೃಷಿ ಮಾಡಿದ್ರೆ ಲಾಭ, ಸಾವಯವ ಕೃಷಿ ಮಾಡೋದು ಹೆಂಗೆ ಅಂತ ಒಂದು ಸ್ವಲ್ಪ ಹೇಳ್ಬೋದು. ಮಾಡ್ಕೊಂಡಿರಿ ನಾವು ಸರ, ದನಗಳು ಸಾಕಿವು, ಕೊಟ್ಟಿಗೆ ಗೊಬ್ಬರ ತಯಾರು ಮಾಡ್ತೀವಿ ವರ್ಷ ಒಂದು 200 ಟ್ರ್ಯಾಕ್ಟ್ರ. ಮತ್ತು ಆಮೇಲೆ ಜೀವಾಮೃತ ಮಾಡ್ತೀವಿ, ಎಲ್ಲ ಏನು ಚಗಳಾದ ಇರ್ತದೆ ಎಲ್ಲ ಅಲ್ಲೇ ರೂಟ್ ಹೊಡೆದು ಏನು ಸುಡಂಗಿಲ್ಲ, ಎಲ್ಲ ಚಗಳ ಚಪಾಟಿ ಹೊಲಕ್ಕೆ ಹಾಕ್ತೀವಿ. ಮತ್ತು ಇದು ತಿಪ್ಪಿ ಗೊಬ್ಬರ ತಯಾರು ಮಾಡ್ತೀವಿ, ಎರೆಹುಳ ಗೊಬ್ಬರ ತಯಾರು ಮಾಡ್ತೀವಿ, ಜೀವಾಮೃತ ಮಾಡ್ತೀವಿ. ಮಾಡೋದ್ರಿಂದ ಯಾವುದು ರಾಸಾಯನಿಕ ಬಳಸ್ತೀರಾ? ಸಾವಯವ ಇಲ್ಲ, ಸಾವಯವ ಗೊಬ್ಬರ ಇವು ಉಪಯೋಗ ಮಾಡ್ತೀವಿ. ರಾಸಾಯನಿಕ ಗೊಬ್ಬರ ಮಾಡಿ ರೈತರು ಇರೋ ಕಡಿಮೆ ಹಿಡುವಳಿ ಇದೆ. ಭಾಳ ಮಂದಿ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಹಿಡುವಳಿ ಇದ್ದವ್ರು ಭಾಳ ಮಂದಿ ಇದೆ. ಈ ಕಡಿಮೆ ಹಿಡುವಳಿ ಇದ್ದವ್ರು ಏನು ಪದ್ಧತಿ ಅನುಸರಿಸಬೇಕು, ಹೆಂಗೆ ಮಾಡಬೇಕು? ರಾಸಾಯನಿಕ ಮುಕ್ತ ಮಾಡ್ಬೇಕು. ರಾಸಾಯನಿಕ ಮುಕ್ತ ಮಾಡಿಕಿದ್ರೆ ಸಾವಯವ ಒಂದು ಕಡಿಮೆ ಆಸ್ತಿ ಇದ್ದಾಗ ಒಂದು 2 ಆಕಳ ಸಾಕಿದ್ರೆ ಸಾಕು, ಅವ್ರು ಇಡೀ ಹೊಲನೇ ಎಲ್ಲ ಇದು ಆಗ್ತದೆ. ಕಡಿಮೆ ಇದು ಮಾಡ್ಕೊತಿದ್ರೆ ದನಗಳು ಸಾಕಿ ಸಾವಯವ ಕೃಷಿ ಮಾಡ್ಬೇಕಂತ ಹೇಳ್ತೀವಿ ಸರ್. ಮತ್ತೆ ಕೃಷಿ ಜಾಗದಿಂದ ಫಸ್ಟ್ ಟೈಮ್ ಹಿಂಗೆ ಒಂದು ಅವಾರ್ಡ್ ಫಂಕ್ಷನ್ ಮಾಡಿವಿ, ಹಿಂಗೆ ಅನ್ಸಕತ್ತೈತೆ ನಿಮ್ಗೆ? ಸರ್, ನನಗೆ ಇದು ನಾನು ನಿರೀಕ್ಷೆನೂ ಮಾಡಿದ್ಲ. ಓಕೆ, ರಾಷ್ಟ್ರ ಮಟ್ಟದೊಳಗೆ ಇದು ಅವಾರ್ಡ್ ಬರ್ತದೆ ಅನ್ನೋದು ನಿರೀಕ್ಷೆ ಮಾಡಿದ್ಲ. ಇದು ಬಂದದ್ರಿಂದ ನನಗೆ ಭಾಳ ಸಂತೋಷ. ನಾವು ದುಡ್ದಿದ್ದೇವಲ್ಪ, ನಮ್ಗೆ ಯಾರೂ ಗುರುತಿಸುತ್ತಿಲ್ಲ. ಮತ್ತು ಇವತ್ತು ಅವರು ನಮ್ಮನ್ನು ಗುರುತಿಸ್ಕಿಂದ್ರೆ ಇಲ್ಲಿಗೆ ನಾವು ಸೋಲಾಪುರ ದಾಟಿ ಮುಂದೆ ಹೋಗಿದ್ಲ. ಇವತ್ತು ಇಲ್ಲಿ ದಿಲ್ಲಿಗೆ ತಂದಾಗಂದ್ರೆ ನಾವು ಭಾಳ ಎಂದೂ ನಮ್ಮ ಜೀವನದಾಗ ವಿಮಾನದಾಗ ಅದು ಕುಂದಿರ್ತೇವಿಲ್ಲ ಅಂತ ಅನ್ನಿಸ್ತಿತ್ತು. ಇವತ್ತು ವಿಮಾನದಾಗ ಕೂತ್ ಬಂದು ಇಲ್ಲಿ ನಿಮ್ಮದೆಲ್ಲ ಫಂಕ್ಷನ್ ನೋಡಿದ್ರೆ ಭಾಳಷ್ಟು ಸಂತೋಷ, ಸ್ವರ್ಗನೇ ನೋಡ್ದಂಗೆ ಆಗೈತೆ ನನಗೆ, ಅಷ್ಟು ಸಂತೋಷ. ನಿಮ್ಮ ಕೂಡ ಕರ್ನಾಟಕದಿಂದ ಭಾಳ ಮಂದಿ ಬಂದಾರೆ ಸರ್ ಈ ಫಂಕ್ಷನ್, ತುಂಬ ಜನ ಬಂದಾರೆ ಸರ್. ಅವ್ರ ಅನುಭವ ಹೆಂಗೈತೆ, ಅವ್ರು ಏನಂತ? ಏನು ಅವರು ಹೇಳ್ತಾರೆ ಸರ್, ನಿಮ್ಮದು ಭಾಳ ದೊಡ್ಡ ಕೃಷಿ, ನಾವು ಆಗಾಗ ಇದ್ರಾಗ ಯೂಟ್ಯೂಬ್ ಚಾನಲ್ದಾಗ ನೋಡಿವು, ಟಿವಿ ಒಳಗೆ ನೋಡಿವು, ರೇಡಿಯೋದೊಳಗೆ ಕೇಳಿವು. ಹೇಳ್ತಾರೆ ನಮ್ಮ ಬಿಜಾಪುರ ಜಿಲ್ಲೆಯಿಂದ ನಾವು ಇಬ್ಬರು ಬಂದಿದ್ದೀವಿ, ರಾಜಶೇಖರ್ ನಿಮ್ಮಗೆ ಅಣ್ಣ ನಾನು ಕೂಡಿ ಬಂದಿದ್ದೀವಿ. ಸರಿ ಸರ್, ಇದು ಬೀರಪ್ಪ ಚನ್ನಪ್ಪವಾಗಿ ಅವರ ಮಾತು. ಇನ್ನಷ್ಟು ಜನ ರೈತರ ಜೊತೆ ಮಾತಾಡೋಣ. ನಿರಂತರ ಸುದ್ದಿಗಾಗಿ ಕೃಷಿ ಜಾಣ ನೋಡಿ. ಧನ್ಯವಾದ.